ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಇವತ್ತು ನಾನು ಮಾಡ್ತಾ ಇರೋ ಡಿಸೈನ್ಗೆ ಆರಳೆ ದಾರ ತೊಗೊಂಡಿದ್ದೀನಿ ಮತ್ತು ನೋಡಿ ಎಂಡಲ್ಲಿ ಈ ಥರ ನಾಟ್ ಹಾಕ್ಕೊಂಡಿದ್ದೀನಿ ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಈ ಡಿಸೈನು ಒಂದು ರಿಕ್ವೆಸ್ಟೆಡ್ ಡಿಸೈನು ನಾನಿಲ್ಲಿ ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಬಟ್ಟೆಗೆ ಲಾಕ್ ಮಾಡಿ ದಾರ ಮೇಲ್ ಮಾಡಿ ಇವಾಗ ಒಂದು ನಾನು ಕ್ರಿಸ್ಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಕ್ರಿಸ್ಟಲ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡನ್ನ ನಾವು ಲಾಕ್ ಮಾಡ್ಕೊಳ್ಳೋಣ ಬೀಡನ್ನ ಲಾಕ್ ಮಾಡಿ ಸ್ಟ್ರೈಟಾಗಿಟ್ಟು ಬಟ್ಟೆ ಬರುತ್ತೋ ಅಲ್ಲಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ ಮತ್ತೆ ಇವಾಗ ದಾರ ಮೇಲ್ ಮಾಡ್ಕೊಳ್ಳೋಣ ಮತ್ತು ದಾರ ಮೇಲ್ ಮಾಡಿ ನಾನು ಇದಕ್ಕೆ ಒಂದು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ ಇದು ಕೂಡ ಬಟ್ಟೆ ಬರುತ್ತೋ ಅಲ್ಲಗೆ ನೋಡಿ ನಾವು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳೋಣ ಮತ್ತು ಇವಾಗ ದಾರ ಮೇಲ್ ಮಾಡಿ ಒಂದು ಕ್ರಿಸ್ಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಬೀಡನ್ನ ಲಾಕ್ ಮಾಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ದಾರ ಮೇಲ್ ಮಾಡಿ ಒಂದು ಕ್ರಿಸ್ಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ ಬೀಡನ್ನ ಲಾಕ್ ಮಾಡಿ ಅದು ಬಟ್ಟೆ ಎಲ್ಲಕ್ಕೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಬೀಡನ್ನ ಲಾಕ್ ಮಾಡಿ ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ ಮತ್ತು ಕ್ರಿಸ್ಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಬೀಡನ್ನ ಲಾಕ್ ಮಾಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ ನೋಡಿ ಇದು ಬೇಸ್ ಲೈನು ಇದೇ ಥರ ಎಂಡವರೆಗೂ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ಎಂಡ್ವರೆಗೂ ಆಗಿದೆ ನೋಡಿ ಈ ಥರ ಕಾಣಿಸುತ್ತೆ ಫುಲ್ಲು ಬೇಸ್ ಲೈನು ಇದೇ ರೀತಿ ಬರಬೇಕು ಒಂದು ಕ್ರಿಸ್ಟಲ್ ಹಾಕಿ ಲಾಕ್ ಮಾಡೋದು ನಾನಿವಾಗ ಟೂ ಚೈನ್ಸ್ ಹಾಕೋತಾ ಇದ್ದೀನಿ ಟೂ ಚೈನ್ಸ್ ಹಾಕಿ ಬಟ್ಟೆನ ರಿವರ್ಸ್ ಮಾಡ್ಕೊಳ್ಳೋಣ ಬಟ್ಟೆ ರಿವರ್ಸ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸರ್ತಿ ದಾರ ತಗೊಂಡು ಸೂಜಿ ಮೇಲೆ ಒಂದು ಸರ್ತಿ ದಾರ ತಗೊಂಡು ಇಲ್ಲೇನು ಬೀಡ್ ಲಾಕ್ ಮಾಡಿದ್ವಿ ಅಲ್ವಾ ಈ ಲಾಕ್ನ ಮೇಲೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ಮತ್ತೆ ಇವಾಗ ಚೈನ್ಸ್ ಹಾಕೊಳ್ಳೋಣ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ಬೀಡ್ನ ಲಾಕ್ ಇದೆ ಅಲ್ವಾ ಈ ಲಾಕ್ನ ಮೇಲೆ ನಾವು ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ಡಬಲ್ ಕ್ರೋಶ ಮಾಡಿ ನಾನಿವಾಗ ಮತ್ತೆ ತ್ರೀ ಚೈನ್ಸ್ನ ಹಾಕೋತೀನಿ ಒನ್ ಟೂ ತ್ರೀ ತ್ರೀ ಚೈನ್ಸ್ನ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಬೀಡ್ನ ಲಾಕ್ ಇದೆ ಅಲ್ವಾ ಈ ಲಾಕ್ನ ಮೇಲೆ ನಾನು ಒಂದು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ ಮತ್ತು ತ್ರೀ ಚೈನ್ಸ್ ತ್ರೀ ಚೈನ್ಸ್ ಹಾಕಿ ಸೂಜಿ ಮೇಲೆ ಸರ್ತಿ ದಾರ ತಗೊಂಡು ಇಲ್ಲಿ ಬೀಡ್ನ ಲಾಕ್ ಇತ್ತಲ್ವ ಈ ಲಾಕ್ನ ಮೇಲೆಗೆ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ಮತ್ತು ತ್ರೀ ಚೈನ್ಸ್ ಇವಾಗ ಇಲ್ಲಿ ಬೀಡ್ನ ಲಾಕ್ ಇತ್ತಲ್ವ ಸೇಮ್ ನಾವು ಪ್ರೀವಿಯಸ್ ಹೇಗೆ ಮಾಡಿದ್ವಿ ಅಲ್ವಾ ಅದೇ ರೀತಿ ಬೀಡ್ನ ಲಾಕ್ ಮೇಲಕ್ಕೇ ಡಬಲ್ ಕ್ರೋಶ ಹಾಕ್ಕೊಳ್ಳೋದು ನೋಡಿ ಇದು ಈ ಥರ ಕಾಣಿಸತ್ತೆ ಮತ್ತು ತ್ರೀ ಚೈನ್ಸ್ ಮತ್ತು ಬೀಡ್ನ ಲಾಕ್ ಮೇಲೆ ಡಬಲ್ ಕ್ರೋಶ ಬೀಡ್ನ ನಾವೇನು ಲಾಕ್ ಮಾಡಿರ್ತೀವಿ ಅಲ್ವಾ ಆ ಲಾಕ್ನ ಮೇಲೇನೆ ನಾವು ಡಬಲ್ ಕ್ರೋಶೆಟ್ನ ಹಾಕ್ಕೋಬೇಕು ನೋಡಿ ಇದು ಈ ಥರ ಕಾಣಿಸತ್ತೆ ಇದೇ ಥರ ಫುಲ್ಲು ಎಂಡ್ವರೆಗೂ ನಾವು ಮಾಡಬೇಕಾಗತ್ತೆ ಫುಲ್ ಎಂಡವರೆಗೂ ಆದಮೇಲೆ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಕಂಪ್ಲೀಟಾಗಿ ಆಗಿದೆ ಫುಲ್ ಎಂಡವರೆಗೂ ಮಾಡಿ ಆಗಿದೆ ನಾನು ಎಂಡಲ್ಲಿ ತೋರಿಸ್ತಾ ಇದ್ದೀನಿ ನಾನಿವಾಗ ತ್ರೀ ಚೈನ್ಸ್ ಹಾಕಿ ಇಲ್ಲಿ ಬೇಸ್ ಲೈನ್ಗೆ ನಾವೇನು ಲಾಕ್ ಮಾಡಿದ್ವಿ ಅಲ್ವಾ ಇಲ್ಲಿಗೆ ನಾನು ಒಂದು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ ಇಲ್ಲಿ ಡೈರೆಕ್ಟಾಗಿ ನಾನು ಬೇಸ್ ಲೈನ್ಗೆ ಡಬಲ್ ಕ್ರೋಶ ಮಾಡ್ಕೋತಾ ಇರೋದು ಮತ್ತು ಇವಾಗ ಒಂದು ಚೈನ್ ಹಾಕಿ ಬಟ್ಟೆನ ರಿವರ್ಸ್ ಮಾಡ್ಕೊಳ್ಳೋಣ ಬಟ್ಟೆ ರಿವರ್ಸ್ ಮಾಡಿ ಇಲ್ಲೇನು ತ್ರೀ ಚೈನ್ ಹಾಕಿದ್ವಿ ಅಲ್ವಾ ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮತ್ತೆ ಇವಾಗ ಚೈನ್ಸ್ ಹಾಕೊಳ್ಳೋಣ ಮೂರು ನಾಲ್ಕು ನಾಲ್ಕು ಚೈನ್ ಹಾಕಿ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಇತ್ತಲ್ವಾ ಇಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ ಅಂದರೆ ಬೀಡ್ ಮೇಲೆ ನಾವು ತ್ರೀ ಚೈನ್ ಹಾಕಿದ್ವಿ ಅಲ್ವಾ ಇಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ ನೋಡಿ ಇದು ಈ ಥರ ಬರುತ್ತೆ ಮತ್ತು ಇವಾಗ ಲಾಕ್ ಮಾಡಿ ಆದಮೇಲೆ ಸೂಜಿ ಮೇಲೆ ಎರಡು ಸರ್ತಿ ದಾರ ತಗೊಂಡು ಸೂಜಿ ಮೇಲೆ ಎರಡು ಸರ್ತಿ ದಾರ ತಗೊಂಡು ಒಂದು ಬೀಡನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಬೀಡ್ನ ಮೇಲೆ ಮೂರು ಚೈನ್ನ ಗ್ಯಾ ಗ್ಯಾಪ್ ಇದೆ ಅಲ್ಲ ಅಲ್ಲಿಗೆ ನಾವು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ ಅಲ್ಲಿ ತ್ರೀ ಚೈನ್ನ ಗ್ಯಾಪ್ಗೆ ನೋಡಿ ಒಂದು ಬೀಡ್ ಬಿಟ್ಟು ನೆಕ್ಸ್ಟ್ ಬೀಡನ್ನ ಮೇಲಕ್ಕೆ ನಾವು ತ್ರಿಬಲ್ ಕ್ರೋಶ ಮಾಡ್ಕೋತಾ ಇರೋದು ಮತ್ತು ಸೂಜಿ ಮೇಲೆ ದಾರ ತಗೊಂಡು ಎರಡು ಸರ್ತಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಇವಾಗ ಸೂಜಿ ಮೇಲೆ ಎರಡು ಸತಿ ದಾರ ತಗೊಳ್ಳೋಣ ದಾರ ತಗೊಂಡು ಇನ್ಸರ್ಟ್ ಮಾಡಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೊಳ್ಳೋಣ ಮತ್ತು ತ್ರಿಬಲ್ ಕ್ರೋಶ ಸೇಮ್ ಅಲ್ಲಿ ತ್ರೀ ಚೈನ್ನ ಗ್ಯಾಪ್ ಏನಿತ್ತಲ್ವ ಅದರೊಳಗಡೆಗೆ ನಾನು ತ್ರಿಬಲ್ ಕ್ರೋಶ ಮಾಡ್ಕೋತಾ ಇರೋದು ಮತ್ತು ತ್ರಿಬಲ್ ಕ್ರೋಶ ಸೇಮ್ ಅಲ್ಲಿ ತ್ರೀ ಚೈನ್ನ ಗ್ಯಾಪ್ ಏನಿತ್ತಲ್ವ ಅದರೊಳಗಡೆಗೆ ನಾವು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋತಾ ಇರೋದು ಮತ್ತು ಇವಾಗ ಸೂಜಿ ಮೇಲೆ ಎರಡು ಸರ್ತಿ ದಾರ ತಗೊಂಡು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ ನೋಡಿ ಸೂಜಿ ಮೇಲೆ ಎರಡು ಸರ್ತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೊಳ್ಳೋಣ ಒಟ್ಟು ಆರು ತ್ರಿಬಲ್ ಕ್ರೋಶ ಹಾಕಿದ್ದೀನಿ ಇಲ್ಲಿ ನಾನು ಆರು ತ್ರಿಬಲ್ ಕ್ರೋಶ ಆದಮೇಲೆ ನಾವಿವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಆರು ತ್ರಿಬಲ್ ಕ್ರೋಶ ಆದಮೇಲೆ ದಾರ ಈ ಥರ ಮಾಡಿ ಅದು ಮೀಡಿಯಮ್ ಸೈಜ್ದು ಮೆಟಲ್ ಬೀಡನ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಮೀಡಿಯಮ್ ಸೈಜ್ದು ಮೆಟಲ್ ಬೀಡು ಆ್ಯಡ್ ಮಾಡಿ ಸೂಜಿ ಮೇಲೆ ಎರಡು ಸರ್ತಿ ದಾರ ತಗೊಳ್ಳೋಣ ಮತ್ತು ಇವಾಗ ಸೇಮ್ ತ್ರೀ ಚೈನ್ನ ಗ್ಯಾಪ್ ಏನಿತ್ತಲ್ವ ಇದರೊಳಗಡೆಗೆ ತ್ರಿಬಲ್ ಕ್ರೋಶೆಟ್ಸನ್ನ ಮಾಡ್ಕೊಂಡು ಹೋಗೋಣ ಮತ್ತು ತ್ರಿಬಲ್ ಕ್ರೋಷೆ ಸೂಜಿ ಮೇಲೆ ಎರಡು ಸರ್ತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮತ್ತೆ ತ್ರಿಬಲ್ ಕ್ರೋಶ ಇಲ್ಲಿ ಬೀಡ್ ಹಾಕೋದಕ್ಕಿಂತ ಮುಂಚೆ ನಾವು ಆರು ತ್ರಿಬಲ್ ಕ್ರೋಶ ಮಾಡಿದ್ವಿ ಬೀಡ್ ಹಾಕಿದ್ಮೇಲೂ ಅಷ್ಟೇ ಆರು ತ್ರಿಬಲ್ ಕ್ರೋಶೆಟ್ಸ್ನೇ ಮಾಡಬೇಕು ಕಡಿಮೆನೂ ಮಾಡಬಾರ್ದು ಜಾಸ್ತಿನೂ ಮಾಡಬಾರ್ದು ಬೀಡ್ ಹಾಕೋದ್ಕಿಂತ ಮುಂಚೆ ನಾವೇನು ಆ ತ್ರಿಬಲ್ ಕ್ರೋಶ ಮಾಡಿದ್ವಿ ಅಲ್ವಾ ಅದೇ ಥರ ಬೀಡ್ ಹಾಕಿದ್ಮೇಲೂ ಆರೇ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು ಮತ್ತೆ ತ್ರಿಬಲ್ ಕ್ರೋಶ ಮತ್ತೆ ತ್ರಿಬಲ್ ಕ್ರೋಶ ಸೇಮ್ ತ್ರೀ ಚೈನ್ ಗ್ಯಾಪ್ ಏನಿತ್ತಲ್ವಾ ಅದೇ ತ್ರೀ ಚೈನ್ನ ಗ್ಯಾಪ್ ಒಳಗಡೆಗೆ ಮತ್ತೆ ನಾವು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ ಸೂಜಿ ಮೇಲೆ ಎರಡು ಸರ್ತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮಾಡಿ ಆದಮೇಲೆ ಒಂದು ಬೀಡನ್ನ ಬಿಟ್ಟು ನೆಕ್ಸ್ಟು ಬೀಡ್ಗೆ ಬೀಡ್ನ ಮೇಲೆ ಏನು ತ್ರೀ ಚೈನ್ ಇತ್ತಲ್ವ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಬೀಡನ್ನ ಬಿಟ್ಟು ನೆಕ್ಸ್ಟ್ ಬೀಡ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿ ಆದಮೇಲೆ ನಾವಿವಾಗ ಚೈನ್ಸ್ ಹಾಕ್ಕೊಳ್ಳೋಣ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಹಾಕಿ ನೆಕ್ಸ್ಟ್ ಇಲ್ಲಿ ತ್ರೀ ಚೈನ್ನ ಗ್ಯಾಪ್ ಇತ್ತಲ್ವ ಇಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ ಮತ್ತೆ ಇವಾಗ ಸೂಜಿ ಮೇಲೆ ಎರಡು ಸರ್ತಿ ದಾರ ತಗೊಳ್ಳೋಣ ಒಂದು ಬೀಡನ್ನ ಬಿಟ್ಟು ನೆಕ್ಸ್ಟ್ ಬೀಡ್ನ ಮೇಲೆ ತ್ರೀ ಚೈನ್ ಏನಿದೆ ಅಲ್ವಾ ಅಲ್ಲಿಗೆ ನಾವು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ ಮತ್ತು ಸೇಮ್ ತ್ರೀ ಚೈನ್ನ ಗ್ಯಾಪ್ ಒಳಗಡೆಗೆನೆ ನಾವು ತ್ರಿಬಲ್ ಕ್ರೋಶರ್ಟ್ಸ್ನ ಮಾಡ್ಕೊಂಡು ಹೋಗೋಣ ಇಲ್ಲೂ ಅಷ್ಟೇ ಫಸ್ಟು ಆರು ತ್ರಿಬಲ್ ಕ್ರೋ ಶರ್ಟ್ಸ್ನ ಮಾಡ್ಕೋಬೇಕಾಗತ್ತೆ ಮೂರು ನಾಲ್ಕು ಇಲ್ಲೂ ಅಷ್ಟೇ ತ್ರೀ ಚೈನ್ ಗ್ಯಾಪ್ಗೆ ಒಟ್ಟು ಹನ್ನೆರಡು ತ್ರಿಬಲ್ ಕ್ರೂ ಬರಬೇಕು ಅದರಲ್ಲಿ ಆರು ತ್ರಿಬಲ್ ಕ್ರೂಶ ಆದಮೇಲೆ ಒಂದು ಬೀಡನ್ನ ಹಾಕಿ ಮತ್ತೆ ನಾವು ಆರು ತ್ರಿಬಲ್ ಕ್ರೂ ಶರ್ಟ್ಸ್ನ ಹಾಕ್ಕೊಳ್ಳೋಣ ಮತ್ತು ಸೂಜಿ ಮೇಲೆ ಎರಡು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಈ ರೀತಿ ಮಾಡಿ ನಾನಿವಾಗ ಒಂದು ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ ನೋಡಿ ಆರು ತ್ರಿಬಲ್ ಕ್ರೋ ಶರ್ಟ್ ಆದಮೇಲೆ ದಾರ ಮಾಡಿ ಒಂದು ಮೀಡಿಯಮ್ ಸೈಜ್ದು ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಇನ್ಸರ್ಟ್ ಮಾಡಿ ಮತ್ತೆ ಇವಾಗ ಸೂಜಿ ಮೇಲೆ ಎರಡು ಸರ್ತಿ ದಾರ ತಗೊಂಡು ಸೂಜಿ ಮೇಲೆ ಎರಡು ಸರ್ತಿ ದಾರ ತಗೊಳ್ಳೋಣ ಮತ್ತೆ ಇವಾಗ ಅದೇ ತ್ರೀ ಚೈನ್ನ ಗ್ಯಾಪ್ ಒಳಗಡೆಗೆ ನಾವು ತ್ರಿಬಲ್ ಕ್ರೋ ಶರ್ಟ್ನ ಮಾಡ್ಕೊಳ್ಳೋಣ ಇವಾಗ ಬೀಡ್ ಹಾಕಿದ ಮೇಲೂ ಅಷ್ಟೇ ಆರು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋಬೇಕು ಮತ್ತೆ ತ್ರಿಬಲ್ ಕ್ರೋಶ ಮತ್ತೆ ತ್ರಿಬಲ್ ಕ್ರೋಶ ಸೂಜಿ ಮೇಲೆ ಎರಡು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ಮತ್ತೆ ದಾರ ಎಳ್ಕೊಂಡು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮತ್ತೆ ತ್ರಿಬಲ್ ಕ್ರೋಶ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಒಟ್ಟು ಇಲ್ಲೂ ಅಷ್ಟೇ ಆದಮೇಲೆ ಆರು ತ್ರಿಬಲ್ ಕ್ರೋಶೆಟ್ಸ್ ಬರಬೇಕು ನಾನು ಹೇಳೋ ನೋಟ್ಸು ಕರೆಕ್ಟಾಗಿ ಗಮನ ಇಟ್ಕೊಂಡು ಕೇಳಿಸ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ ಎಕ್ಸಾಕ್ಟಾಗಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಫಾಲೋ ಮಾಡಿದ್ರೆ ಸೇಮ್ ಫಿನಿಷಿಂಗ್ ಬರುತ್ತೆ ಮತ್ತು ಇವಾಗ ಒಂದು ಬೀಡನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಬೀಡ್ಗೆ ಲಾಕ್ ಮಾಡ್ಕೊಳ್ಳೋಣ ಅಂದರೆ ನೆಕ್ಸ್ಟ್ ಬೀಡ್ನ ಮೇಲೆ ತ್ರೀ ಚೈನ್ಸ್ ಏನು ಹಾಕಿದ್ವಿ ಅಲ್ವಾ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ ಮತ್ತು ಇವಾಗ ಫೋರ್ ಚೈನ್ಸ್ ಲಾಕ್ ಬೀಡ್ನ ಮೇಲೆ ನೆಕ್ಸ್ಟ್ ಬೀಡ್ಗೆನೆ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಏನು ಆರ್ಚ್ಗಳು ಮಾಡಿದ್ದೀವಿ ಅಲ್ವಾ ಇದೇ ಥರ ಫುಲ್ಲು ಎಂಡ್ವರೆಗೂ ನಾವು ಮಾಡ್ಕೊಂಡು ಹೋಗೋಣ ಎಂಡವರೆಗೂ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಎಂಡವರೆಗೂ ಆಗಿದೆ ಡಿಸೈನು ಎಂಡವರೆಗೂ ಆದಮೇಲೆ ಈ ಥರ ಕಾಣಿಸುತ್ತೆ ನೋಡಿ ಇಲ್ಲಿ ಫೋರ್ ಚೈನ್ಸ್ ಏನು ಹಾಕಿದ್ವಿ ಅಲ್ವಾ ನಾವು ಈ ಫೋರ್ ಚೈನ್ನ ಒಳಗಡೆಗೆ ನಾವು ಕುಚ್ಚುಗಳನ್ನ ಹಾಕ್ಕೊಳ್ಳೋದು ಕ್ರಿಸ್ಟಲ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನಾನಿವಾಗ ಕುಚ್ಚೆಲ್ಲ ಹಾಕಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಕುಚ್ಚೆಲ್ಲ ಹಾಕಿ ಆಗಿದೆ ಹಾಕಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು ನಾನಿಲ್ಲಿ ಕುಚ್ ಕಟ್ಟೋದಕ್ಕೆ ನೂರ ಐವತ್ತೇಳೆ ದಾರ ತೊಗೊಂಡಿದ್ದೀನಿ ನಾವೇನು ಫೋರ್ ಚೈನ್ ಹಾಕಿದ್ವಿ ಅಲ್ವಾ ಈ ಫೋರ್ ಚೈನಿಗೆ ನಾವು ಕುಚ್ಗಳನ್ನ ಹಾಕೋದು ಇಲ್ಲಿ ನಿಮಗೆ ಈ ರೀತಿ ಕುಚ್ಗಳನ್ನ ಹಾಕೋದು ಬೇಡ ಅಂತ ಅಂದರೆ ಒಂದು ಬೀಡನ್ನ ಒಳಗಡೆ ಇಟ್ಟು ಬೇಕಾದರೆ ನೀವು ಕುಚ್ಗಳನ್ನ ಹಾಕೋಬೋದು ಫ್ರೆಂಡ್ಸ್ ಇವತ್ತು ನಾನು ಮಾಡಿರೋ ಡಿಸೈನ್ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು